ಮಣಿ ಗಂಧದ ಚಂದ್ರದ ಹೊನ್ನಿನ ಗಣಿ ರಾಘವ ಮಧುಸೂದನರ ಬತರಿಸಿದ ಭಾರತ ಜನನಿಯ ತನು ಜಾತಿ. ವಿಶೇಷವಾದಂತಹ ಕಾರ್ಯಕ್ರಮ ನಮ್ಮ ಬದುಕಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯಕ್ರಮ ನಮ್ಮ ಈ ಸಿರಿ ಕಡಮದಲ್ಲಿ ಕೃಷಿ ಕ್ಷೇತ್ರದಲ್ಲಿ ನಡೆಯುವುದು ವಿನೂತನವಾದಂತಹ ಕಾರ್ಯಕ್ರಮ. ಈ ಹಿಂದೆ 11ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ನಮ್ಮ ಕ್ಷೇತ್ರ ಸನ್ಯಾಸಿಯಲ್ಲಿ ನಡೆದಿತ್ತು. ನನ್ನ ದೊಡ್ಡ ಒಂದು ಕನಸಿತ್ತು, ಆ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಒಂದು ದೊಡ್ಡ ಕನಸಿತ್ತು. ಆ ಕನಸು 11ನೇ ಕನ್ನಡ ಸಾಹಿತ್ಯ ಸಮ್ಮೇಳನ 2006ನೇ ಇಸವಿಯಲ್ಲಿ ಅತ್ಯಂತ ಮನೋಜ್ಞವಾಗಿ ಒಂದು ದೊಡ್ಡ ಕಾರ್ಯಕ್ರಮವಾಗಿ ಅದು ನಡೆದಿದೆ. ಅದನ್ನು ಆ ಸವಿನೆನಪನ ಮೆಲುಕು ಹಾಕುತ್ತಾ ಈ ಕಾರ್ಯಕ್ರಮವನ್ನು ನಾವು ನಡೆಸ್ತಾ ಇದ್ದೇವೆ. 11ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಯೋಜನೆ ಮತ್ತು ಅದರ ಸಂಘಟನೆ ಅಧ್ಯಕ್ಷನಾಗಿ ನಾನು ಕೆಲಸ ಮಾಡಿದ್ದೇನೆ. ಅದು ಇವತ್ತು ಕೂಡ ನಮಗೆ ಆ ಕಾರ್ಯಕ್ರಮ ಮಾಡಿದ ಏನೋ ಪುಣ್ಯದ ಫಲವಾಗಿ ಇವತ್ತು ಪುನಃ ನನಗೆ ಕನ್ನಡ ಭುವನೇಶ್ವರಿಯ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಣ್ಣ ಕೆಲಸವನ್ನು ಮಾಡೋದು, ಒಂದು ಅಳಿಲು ಸೇವೆ ಮಾಡುವಂಥ ಯೋಗ ಭಾಗ್ಯ ಬಂದಿದೆ ಅಂತ ನಾನು ತಿಳ್ಕೊಳ್ತೇನೆ. ಪುತ್ತೂರು ತಾಲೂಕು ಹೋಬಳಿ ಘಟಕದ ಅಧ್ಯಕ್ಷನಾಗಿ ಕೆಲಸ ಮಾಡಬೇಕು ಎಂಬ ನಿಟ್ಟಿನಲ್ಲಿ ನನ್ನ ಸೇವೆ ಇದೆ, ಕನ್ನಡ ತಾಯಿಗೆ ಸಲ್ಲಿಸುವಂಥ ಸೇವೆ. ನಾನು ಕೂಡ ಒಬ್ಬ ಸಾಹಿತಿಯ ಕ್ಷೇತ್ರದಿಂದ ಸಾಹಿತ್ಯ ಕುಟುಂಬದಿಂದ ಹುಟ್ಟಿ ಬಂದವ. ದೇಶಭಕ್ತ ನಾರಾಯಣ ಶೆಟ್ಟಿ ಕಿಲ್ಲೆ NS ಕಿಲ್ಲೆ ಅವರು ತುಳು ಕನ್ನಡ ದ್ವಿಭಾಷಾ ಸಾಹಿತಿ ಆಗಿದ್ದರು. ಅವರು ಎಳವೇಳಿ ಅವರ ತೀರಿ ಹೋದರು ಸಾಧಾರಣ 52 ವರ್ಷ ಪ್ರಾಯದಲ್ಲಿ ಅವರು ಯುಗಲೋಕವನ್ನು ತ್ಯಜಿಸಿದರು. ಆದರೂ ಅವರ ಸವಿ ನೆನಪು, ಅವರು ಮಾಡಿದಂಥ ಕೆಲಸ, ದೇಶಕ್ಕೆ ಸಲ್ಲಿಸಿದ ದೇಶ ಸೇವೆ, ಅವರು ಸಾಹಿತ್ಯಕ್ಕೆ ಸಲ್ಲಿಸಿದ ಸೇವೆಯನ್ನು ಉಳಿಸಿಕೊಳ್ಬೇಕನ್ನೋ ದೃಷ್ಟಿಯಿಂದ ನಾನು ಅವರ ಸಹೋದರಳಿಯ, ಅವರ ತಂಗಿಯ ಮಗ, ಅವರು ಕಿಲ್ಲೆ ನಿವಾಸ ಎಂಬ ನಾಮಕರಣವನ್ನು ಕೂಡ ಮಾಡಿದ್ದೇನೆ. ಅದೇ ರೀತಿ ಪುತ್ತೂರು ಕಿಲ್ಲೆ ಮೈದಾನ ಅದಕ್ಕೆ ಒಂದು ದ್ವಾರವನ್ನು ನಿರ್ಮಾಣ ಮಾಡಿ ಒಬ್ಬ ಸಾಹಿತಿಯ ಹೆಸರು ಶಾಶ್ವತವಾಗಿ ಪ್ರಪಂಚದಲ್ಲಿ ಕೂಡ ಕೆಲಸವನ್ನು ಮಾಡುವಂಥ ಭಾಗ್ಯ ಕೂಡ ನಮ್ಮ ಪಾಲಿಗೆ ಬಂದಿದೆ. ಅವರನ್ನು ಒಬ್ಬ ದೇಶಭಕ್ತನನ್ನು ಮತ್ತು ನನ್ನ ತಂದೆ ಒಬ್ಬ ದೇವಭಕ್ತನನ್ನು ನೆನೆಸಿಕೊಂಡು ಈ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ನಾನು ತುಂಬ ಸಂತೋಷ ಪಡ್ತಿದ್ದೇನೆ. ಘಟಕದ ಪದಾಧಿಕಾರಿಗೆ ಕನ್ನಡದ ಧ್ವಜವನ್ನ ಹಸ್ತಾಂತರಣ ಮಾಡುವ ಮೂಲಕ ಉದಯೋನ್ಮುಖ ಕಲಾವಿದರು ಮುಂದಕ್ಕೆ ಬರುವುದು ಕಷ್ಟ ಆಗ್ತದೆ. ಅಥವಾ ಪೊಳಲಿ ಶಂಕರನಾರಾಯಣ ಶಾಸ್ತ್ರಿಗಳು ಆಗಿನ ಕೆಲವರು ಹಿರಿಯರು ಅವರೆಂದೂ ಕೂಡ ಈ ತರಹದ ಒಂದು ಮನೋಧರ್ಮವನ್ನು ಹೊಂದಿದವರು ಆಗಿರಲಿಲ್ಲ ಎನ್ನುವುದನ್ನು ನಾನು ಕೇಳಿದ್ದೇನೆ. ನಾನು ಪೊಳಲಿಯವರ ಅರ್ಥ ಕೇಳಿದ್ದೇನೆ. ನಾನು ತೀರಾ ಚಿಕ್ಕ ಹುಡುಗನಿದ್ದಾಗ ನನ್ನ ತಂದೆಯವರು ಕರ್ಕೊಂಡು ಹೋಗಿದ್ದರು ಅಂತ ತಾಳಮದ್ದಳಿಯಲ್ಲಿ. ಆದರೆ ಕಿಲ್ಲೆಯವರ ಅವರು ಈಗಲೇ ಅವರು ಹೇಳಿದ ಹಾಗೆ ತೀರಾ ಎಳೆಯ ವಯಸ್ಸಿಗೆ ಅವರು ವಿಧಿವಶರಾದ ಕಾರಣ ನನಗೆ ಕೇಳುವ ಅವಕಾಶ ಭಾಗ್ಯ ನನಗೆ ಒದಗಲಿಲ್ಲ. ಇನ್ನೊಂದು ಮಗ್ಗಲು ಅಂತಂದರೆ ಅದು ಅವರು ಹೊಂದಿದ್ದಂತಹ ಅಪಾರವಾದ ಅಕ್ಷುಣ್ಣವಾದ ರಾಷ್ಟ್ರಭಕ್ತಿ, ದೇಶದ ಬಗೆಗಿನ ಪ್ರೀತಿ, ಈ ಎರಡು ನೆಲೆಗಳನ್ನು ಕೂಡ ಅವರ ಈ ಸೋದರಳಿಯ ಸರಿಯಾದ ರೀತಿಯಲ್ಲಿ ಅವಗತ ಮಾಡಿಕೊಂಡರು, ಅದನ್ನು ಮುಂದುವರಿಸಿದರು. ಇದು ಒಂದು ಭಾಗ. ಇನ್ನೊಂದು ಭಾಗವನ್ನು ಗಮನಿಸಿ ನೀವು ಇಲ್ಲಿಗೆ ಒಳಗೆ ಬರುವಾಗಲೇ ಮುಖಂ ಕರೋತಿ ವಾಚಾಲಂ, ಎಂಥ ಮುಖನೂ ಕೂಡ ಮಾತುಗಾರನಾಗಿಬಿಡ್ತಾನೆ ಇಲ್ಲಿ ಅಂದರೆ ಇದನ್ನು ನೋಡುವ ಕಾರಣದಿಂದ ಒಂದು ಅರ್ಥದಲ್ಲಿ. ಇನ್ನೊಂದು ಅರ್ಥದಲ್ಲಿ ಎಂಥ ಮಾತುಗಾರನು ಕೂಡ ಮೂಕನೇ ಆಗ್ತಾನೆ. ಯಾಕಂತಂದರೆ ಎನ್ನುವಂಥದ್ದು ಎಷ್ಟು ನಗಣ್ಯವಾದದ್ದು, ನನ್ನ ಇಗೋ ಎನ್ನುವಂಥದ್ದು ಎಷ್ಟು ಕ್ಷುಲ್ಲಕವಾದದ್ದು, ನನ್ನ ಅಹಮಿಕೆ ಎನ್ನುವಂಥದ್ದು ಎಷ್ಟು ಸಣ್ಣದು ಎನ್ನುವುದರ ಅರಿವು ನಮಗಾಗಬೇಕಾದರೆ ನಾವು ನಿಸರ್ಗದ ಮುಂದೆ ಬರಬೇಕು. ಒಂದು ಮರದ ಮುಂದೆ ನಿಂತುಕೊಳ್ಳಬೇಕು, ಒಂದು ಬಳ್ಳಿಯ ಮುಂದೆ ನಿಂತುಕೊಳ್ಳಬೇಕು, ಬಳ್ಳಿಯಲ್ಲಿ ಅರಳಿದ ಹೂವನ್ನು ನೋಡಿ ಆನಂದ ಪಡಬೇಕು. ಆ ಸುಮದ ಅತ್ಯಂತ ಯೋಗ್ಯವಾದ ಸೌರಭವನ್ನು ಅಗ್ರಾಣಿಸಬೇಕು, ಅದರ ಮೂಲಕ ನಾವು ಸಾರ್ಥಕತೆಯನ್ನು ಪಡೆಯಬೇಕು. ಆ ರೀತಿಯಲ್ಲಿ ತಮ್ಮ ಕೃಷಿಕ ಬದುಕನ್ನು ಸಾರ್ಥಕಗೊಳಿಸಿಕೊಂಡವರು ಇವರು. ಆ ಕಾರಣಕ್ಕಾಗಿಯೂ ಕೂಡ ಅವರ ಈ ಸಾರ್ಥಕ ಬದುಕನ್ನು ಗುರುತಿಸಿ ಅಭಿನಂದಿಸುವಂಥ ಒಂದು ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೇನೆ. 74 ದೊಡ್ಡ ಪ್ರಾಯ ಅಲ್ಲ. 74ರಲ್ಲಿ ಅವರು ಹೊಸ ಹುರುಪಿನಿಂದ ನಮ್ಮ ಉಮೇಶ್ ನಾಯಕರ ನೇತೃತ್ವದಲ್ಲಿ ಶ್ರೀನಾಥರ ನಿರ್ದೇಶನದಂತೆ ಒಂದು ಹೊಸ ಕರ್ತೃತ್ವ ಶಕ್ತಿಗೆ ತನ್ನನ್ನು ತಾನು ಜೋಡಿಸಿಕೊಂಡಿದ್ದಾರೆ. ನೋಡಿ, ಅವರು ಓಡಾಡುವ ಕ್ರಮವನ್ನು ಗಮನಿಸಿದರೆ, ಅವರು ಸರಿದಾಡುವ ಕ್ರಮವನ್ನು ಗಮನಿಸಿದರೆ, ಅವರು ಮಾತಾಡಿಸುವ ರೀತಿಯನ್ನು ಗಮನಿಸಿದರೆ, ಎಂಥ ಬರಡು ಮರವು ಕೂಡ ಚಿಗುರಬಹುದು ಅಂತ ಕಾಣುತ್ತದೆ ನನಗೆ. ನಮ್ಮಲ್ಲಿ ಒಬ್ಬ ಕವಿ, ಬಹಳ ದೊಡ್ಡ ಕವಿ ಆಗಿ ಹೋದ ಒಬ್ಬ ಕವಿ ಹೇಳ್ತಾನೆ, ಒಬ್ಬ ಮಾಲೆಗಾರ ಮಾಲೆ ಕಟ್ಟಬಹುದು,
ಮಾಲೆಗಾರ ಕಟ್ಟಿದ ಮಾಲೆಯನ್ನು ಮುಡಿಯುವಂತಹ ಭೋಗಿ ಬೇಕು. ಕಟ್ಟಿಯೊಮ್ಮೆ ಮಾಲೆಗಾರನ ಹೊಸ ಬಾಸಿಗಂ, ಮುಡಿಯುವ ಭೋಗಿಗಳಿಲ್ಲದೆ ಬಾಡಿ ಹೋಗದೆ ಅದನ್ನು ಮುಡಿಯೋರು ಬೇಕು. ಅದನ್ನು ತಮ್ಮ ಸಿಂಗಾರಕ್ಕೆ ಅಳವಡಿಸಿಕೊಳ್ಳುವರು ಬೇಕು. ಅದನ್ನು ನೋಡಿ ಕಣ್ಣರಳಿಸುವವರು ಬೇಕು. ಇದು ಬೇಕು. ಹೊಸ ಬಟ್ಟೆ ಉಟ್ಟುಕೊಂಡು ಒಬ್ಬಾಕ ಹೆಣ್ಣುಮಗಳು ಅಥವಾ ಒಬ್ಬ ಮದುಮಗನಾಗಿ ಬರುವ ಸುಭಾಷದೆಯಂಥವ್ರು ಬರುವಾಗ ನಮ್ಮ ಕಣ್ಣುಗಳು ತಂತಾನಾಗಿ ಅರಳಬೇಕು. ಭಾಳ ಚಂದ ಕಾಣ್ತೀರಿ ಅಂತ ಒಂದು ಮಾತು ಹೇಳಲಿಕ್ಕೆ ಕೂಡ ದಾರಿದ್ರ್ಯದ ದಿನಗಳಲ್ಲಿ ನಾವಿದ್ದೇವೆ. ಇವತ್ತು ಪರಿಣಮಿಸ್ತೇವೆ. ಎಲ್ಲ ಆದಮೇಲೆ ತಿರುವಾಂಕೂರಿನಲ್ಲಿ ಊಟ ಆಗಿ ಎದ್ದ ಮೇಲೆ ಊಟ ಉಂಡವರು ಹೇಳಿದ್ರಂತೆ ಬಾಳೆಹಣ್ಣು ಉಂಡು ತುಂಬಿತ್ತು ಮತ್ತೆಲ್ಲ ಸರಿ ಇರುತ್ತೆ. ಗುಣ ಗುಣ ಬೇಡ ನಮಗೆ, ಆ ದೋಷ ಏನಿದೆ ಅಂತ. ನೀವು ಊಟ ಹಾಕ್ತೀರಿ, ಊಟ ಹಾಕ್ತೀರಿ, ಊಟ ಉಂಟು ಕನ್ಫರ್ಮ್ ಮಾಡಿಕೊಳ್ಳಿ. ಆ ಊಟ ಉಂಡ ಮೇಲೆ ನಾವು ಉಂಡವನು ಪ್ರತ್ಯೇಕ ಹರಸುವುದು ಬೇಡ ನಮಗೆ, ನೊಂದವನು ಪ್ರತ್ಯೇಕ ಶಪಿಸುವುದು ಬೇಡ, ಆ ಉಂಡವನು ಪ್ರತ್ಯೇಕ ಹರಸುವುದು ಬೇಡ. ಹೀಗೆ ಇವರು ನಮ್ಮನ್ನು ಆ ಉಣಿಸಿನಿಂದ ಭಕ್ಷ್ಯ ಭೋಜನ ಅಂತ ವಿಶೇಷ ಭಕ್ಷ್ಯಾದಿಗಳಿಂದ ಅಲ್ವ, ಬರೀ ಸಾಧಾರಣ ಮಾತ್ರ ಅಲ್ಲ, ನಮ್ಮನ್ನು ತಡಿಸ್ತಾರೆ. ಈ ಮನೋಭಾವದ ಹಿನ್ನೆಲೆಯಲ್ಲಿ ನಾವು ಅದನ್ನು ಗಮನಿಸೋಣ. ಕಟ್ಟಿಯೊಮ್ಮೆಯನ್ನು ಮಾಲೆಗಾರನ ಹೊಸ ಬಾಸಿಗಂ, ಮುಡಿಯುವ ಭೋಗಿಗಳಿಲ್ಲದೆ ಬಾಡಿ ಹೋಗದೆ. ಅದನ್ನು ಮುಡಿಯೋರೇ ಹೋಗಬೇಕು. ಹಾಗೆ ಒಂದು ಹೂವು ಅರಳುತ್ತದೆ, ಬಳ್ಳಿ ಆ ಹೂವನ್ನು ತನ್ನಲ್ಲಿ ಹೊತ್ತಿರುತ್ತದೆ, ಒಂದು ಮರ ಆ ಮರಕ್ಕೆ ಆ ಬಳ್ಳಿ ಆವರಿಸಿರುತ್ತದೆ, ಸೊಗಸಾಗಿ ನಡೆದಾಡುವ ಒಂದು ಜೋಡಿಯನ್ನು ಕಂಡಾಗ ಆ ಬಳ್ಳಿ ಆ ಮರ ಇದರ ರೂಪಕ ಸಂತಾನಾಗಿ ನಮ್ಮ ನೆನಪಿಗೆ ಬರಬೇಡವೆ, ನಾವು ಅದನ್ನು ಮೆಚ್ಚಿಕೊಳ್ಳಬೇಡವೆ, ನಾವು ಅದನ್ನು ಒಪ್ಪಿಕೊಳ್ಳಬೇಡವೆ. ಹಾಗೆ ಒಪ್ಪಿಕೊಂಡ್ರೆ, ಹಾಗೆ ಮೆಚ್ಚಿಕೊಂಡ್ರೆ ಅವರಿಗೂ ಸಂತೋಷ ಆಗ್ತದೆ, ನಮಗೂ ಸಂತೋಷ ಆಗ್ತದೆ. ಆ ರೀತಿಯಲ್ಲಿ ತಮ್ಮ ಕೃಷಿ ಭೂಮಿಯನ್ನು ಕೃಷಿ ವಲ ಎನ್ನುವ ಪದ ಇದೆ ಸಂಸ್ಕೃತದಲ್ಲಿ. ಕೃಷಿಯಲ್ಲಿ ತೊಡಗಿಕೊಂಡವನು, ಕೃಷಿಯೇ ತಮ್ಮ ಚರ್ಯೆಯಾಗಿ ಇರುವವನು, ಕೃಷಿ ವಲ ಅಂತ ಕೃಷಿ ವಲದಾದ ಆ ಸುಭಾಷರು ಬೆಳೆಸಿದ್ದನ್ನು ನೋಡಿ ಆನಂದ ತುಂಬಿಲ್ಲ. ನಾನು ಕೂಡ ಸಣ್ಣ ಮಟ್ಟಿಗೆ ಕೃಷಿ ಮಾಡ್ತಾ ಇರುವವನೇ. ನನ್ನ ಔದ್ಯೋಗಿಕ ಬದುಕಿನ ಅನಂತರದ ಈ ಹಂತದಲ್ಲಿ ನಾನು ಕೂಡ ಕೃಷಿಯನ್ನು ಮಾಡ್ತಾ ಇದ್ದೇನೆ. ಆದರೆ ಇಷ್ಟು ಅದ್ಭುತವಾದ ರೀತಿಯ ಕೃಷಿ ನನ್ನಿಂದ ಸಾಧ್ಯವಾಗಲಿಲ್ಲ ಎನ್ನುವುದನ್ನು ಇದನ್ನು ನೋಡುವಾಗ ನಮಗೆ ಗೊತ್ತಾಗ್ತದೆ. ಒಂದು ಕಡೆಯಿಂದ ತೆಂಗಿನ ಮರ ಇರಬಹುದು, ಒಂದು ಕಡೆಯಿಂದ ಗೇರು ಇರಬಹುದು, ಇನ್ನೊಂದು ಕಡೆಯಿಂದ ಮಧ್ಯಂತರ ಬೆಳೆಗಳ ಒಂದು ಎಲ್ಲ ಇರಬಹುದು. ಅದನ್ನು ನೋಡಿ ಅವರೇ ಹೇಳಿದ ಹಾಗೆ ವಿವಿಧ ತರಕಾರಿಗಳನ್ನು ಅವರು ಹೆಸರಿಸಿದರು. ನೋಡಿ, ಸಾವಯವ ಪದ್ಧತಿಯಿಂದ ಪ್ರಯಾಸವನ್ನು ಬೆಳೀತಾರೆ ಅಂತ ನಾನು ಅಂದ್ಕೊಂಡಿದ್ದೇನೆ. ನಿರ್ವಹಿಸುವಂತಹ ಚಟುವಟಿಕೆಗಳಲ್ಲಿ ಈ ವಿಷಯವನ್ನು ಯಾಕೆ ಪ್ರಸ್ತಾಪನೆ ಇಟ್ಟೆ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ರೈತರು ಅಂತ ಹೇಳಿದರೆ ಬೆನ್ನೆಲುಬು ಮುರಿದಿರುವಂತಹ ಒಂದು ಕೃಷಕಾಯದ ಇವರನ್ನ ಮಾದರಿಯಾಗಿ ತೋರಿಸುವಂತಹ ಚಿತ್ರಣ. ಅದನ್ನು ಒಂದು ಸೈಡಿಂದ ನೋಡಿದರೆ ಹೌದಪ್ಪ ತುಂಬ ಬಡವ ಅಂತ, ಆದರೆ ಅದಕ್ಕೊಂದು ಬಾಲ ಸೇರಿಸಿದರೆ ಅವನು ಅಷ್ಟು ಗಟ್ಟಿಗ, ಯಾವುದೇ ವಾತಾವರಣಕ್ಕೆ ಯಾವುದೇ ಕಷ್ಟಗಳಿಗೆ ಎದೆ ಎಟ್ಟಿ ಕೆಲಸ ನಿರ್ವಹಿಸಬಲ್ಲಂತಹ ಅಸಾಮಾನ್ಯ ಮಾನಸಿಕ ಶಕ್ತಿಯನ್ನು ಹೊಂದಿದಂತಹ ರೈತ. ನಮಗೆ ಇವತ್ತು ಬೇಕಾಗಿರೋದು ಆ ಥರದ ಒಂದು ವ್ಯಾಖ್ಯಾನ ಕೊಡಬಲ್ಲಂತಹ ಒಂದು ಸಮೂಹ ಬೇಕಾಗಿದೆ. ಅದಕ್ಕೆ ಈ ಸಾಹಿತ್ಯ ಪರಿಷತ್ತುಗಳು ಅವರ ಈ ಕಾರ್ಯಕ್ರಮವನ್ನು ಕೂಡ ಕೃಷಿಕರ ಒಂದು ತೋಟದಲ್ಲಿ ಒಂದು ಪ್ರಸಾರಗಳಲ್ಲಿ ನಡೆಸುವುದರ ಜೊತೆಗೆ ಸಮಾಜದಲ್ಲಿ ಈ ಬಹುವರ್ಗ ಏನಿದೆ ಅಂದರೆ ಎಲ್ಲರೂ ಊಟಕ್ಕೆ ನಾವು ಆಶ್ರಯಿಸಿರುವಂಥದ್ದು ಈ ಭೂಮಿಯಲ್ಲಿ. ಇದರಿಂದ ನಾವು ಆಹಾರವೇನೇನು ತಗೊಳ್ತೇವೆ ಇದಕ್ಕೆ ಪ್ರಥಮ ಹಕ್ಕು ನಮಗೆ ಇದೆ ಮತ್ತು ನಾವು ಅದನ್ನು ಬೆಳೆಸಿಕೊಡಬೇಕು. ಇಂತಹ ಒಂದು ರಾಜತನದ ಉದ್ಯೋಗ ಅಥವಾ ಒಂದು ಜೀವನ ಪದ್ಧತಿ ಕೃಷಿ ಅಂತ ಎನಿಸ್ಕೊಳ್ಬೇಕು. ಇವತ್ತು ಅದು ಪತ್ರಿಕಾ ಮಾಧ್ಯಮಗಳಿರ್ಬೋದು, ಸಮಾಜ ವ್ಯವಸ್ಥೆಗಳಿರ್ಬೋದು, ಇವರೆಲ್ಲ ಬಡವರು ಅಂತ ಹೇಳ್ತಾರೆ. ನನ್ನ ಅರ್ಥದಲ್ಲಿ ಇವರು ಬಡವರು ಬರೀ ದುಡ್ಡಿನಲ್ಲಿ ಮಾತ್ರ, ದುಡ್ಡು ಬಿಟ್ಟರೆ ಬಾಕಿ ಎಲ್ಲ ವಿಷಯದಲ್ಲಿ ಇವರಷ್ಟು ಶ್ರೀಮಂತರು ಬೇರೆ ಇಲ್ಲ.
ನವರತ್ನ ಎಲೆಕ್ಟ್ರಿಕಲ್ ಅಂಡ್ ಪ್ಲಂಬಿಂಗ್ ಹೋಲ್ಸೇಲ್ ಡೀಲರ್ಸ್ ಇನ್ ಎಲೆಕ್ಟ್ರಿಕಲ್ಸ್, ಪ್ಲಂಬಿಂಗ್, ಹಾರ್ಡ್ವೇರ್, ಹೋಮ್ ಅಪ್ಲಯನ್ಸಸ್, ಸ್ಯಾನಿಟರಿ, ಎಲ್ಇಡಿ ಲೈಟ್ಸ್ ಅಂಡ್ ಎಲೆಕ್ಟ್ರಾನಿಕ್ಸ್. ಆಲ್ ಬ್ರ್ಯಾಂಡ್ಸ್ ಎಲೆಕ್ಟ್ರಾನಿಕ್ಸ್ ಅಂಡ್ ಎಲೆಕ್ಟ್ರಿಕಲ್ ಐಟಮ್ಸ್ ಆರ್ ಅಂಡರ್ ಒನ್ ರೂಫ್. ನವರತ್ನ ಎಲೆಕ್ಟ್ರಿಕಲ್ ಅಂಡ್ ಪ್ಲಂಬಿಂಗ್, ಅಪೋಸಿಟ್ ಸಚಿನ್ ಟ್ರೇಡರ್ಸ್, ಮೇನ್ ರೋಡ್, ದರ್ಬೆ, ಪುತ್ತೂರ್. ಕಾಂಟ್ಯಾಕ್ಟ್ 8105973951, 9481644951, 9663814451, 08251200551. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.